ರೈತರ ಭೂಮಿ ಪಹಣಿಯಲ್ಲಿ ವಕ್ಫ್ ಹೆಸರಿರುವಂತ ಹಿನ್ನೆಲೆ ವಕ್ಫ್ ಸಚಿವ ಜಮೀರ್ ವಿರುದ್ಧ ಬಿಜೆಪಿ ಹೋರಾಟ ನೋಡಿ ರೈತರ ಭೂಮಿ ಪಹಣಿಯಲ್ಲಿ ವಕ್ಫ್ ಹೆಸರಿರುವಂತ ಹಿನ್ನೆಲೆ ಈಗ ವಕ್ಫ್ ಸಚಿವ ಜಮೀರ್ ವಿರುದ್ಧ ಬಿಜೆಪಿ ಹೋರಾಟ ಮಾಡೋದಕ್ಕೆ ಸಿದ್ಧತೆ ನವೆಂಬರ್ 4ನೇ ತಾರೀಕು ರಾಜ್ಯವ್ಯಾಪಿ ಹೋರಾಟಕ್ಕೆ ಬಿಜೆಪಿ ಸಜ್ಜು ಮಾಡಿಕೊಳ್ತಾ ಇದೆ ಜಮೀರ್ನನ್ನ ವಜಾ ಮಾಡಬೇಕು ರೈತರ ಸಮಸ್ಯೆ ಇತ್ಯರ್ಥ ಆಗಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹಿಸುತ್ತಾ ಇರೋದು ಎಲ್ಲ ಜಿಲ್ಲೆ ತಾಲೂಕಲ್ಲೂ ಕೂಡ ಪ್ರತಿಭಟನೆ ಅಂತ ಹೇಳಿದ್ದಾರೆ ವಿಜೇಂದ್ರ ಜಮೀರ್ ಮೂಲಕ ಸರ್ಕಾರದಿಂದ ತುಗಲಕ್ ನೀತಿ ತರ್ತಾ ಇದೆ ಹೀಗಾಗಿ ನವೆಂಬರ್ 4ನೇ ತಾರೀಕು ಸೋಮವಾರ ಬಿಜೆಪಿ ಹೋರಾಟ ಮಾಡುತ್ತೆ ರೈತರ ಜಮೀನು ಕಬಳಿಕೆಯ ವಿರುದ್ಧ ರಾಜ್ಯವ್ಯಾಪಿ ಹೋರಾಟ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ವಕ್ಫ್ ವಿವಾದ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ರೈತರು ಹೋರಾಟ ಕೆಳದಿದ್ದಾರೆ ಮತ್ತೊಂದು ಕಡೆ ಸರ್ಕಾರ ಇಲ್ಲ ರೈತರಿಗೆ ಯಾವುದೇ ರೀತಿ ಮೋಸ ಮಾಡಲ್ಲ ಅವರಿಗೆ ಕೊಟ್ಟಿರುವಂತ ನೋಟಿಸ್ ಗಳನ್ನು ವಾಪಸ್ ಪಡ್ಕೊಳ್ತಾ ಇದೆ ಅದೆಲ್ಲದರ ನಡುವೆ ವಕ್ಫ್ ಸಚಿವ ಜಮೀರ್ ವಿರುದ್ಧ ಬಿಜೆಪಿ ಹೋರಾಟ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರೋದು ನವೆಂಬರ್ 4ನೇ ತಾರೀಕು ರಾಜ್ಯವ್ಯಾಪಿ ಹೋರಾಟಕ್ಕೆ ಸಜ್ಜಾಗ್ತಾ ಇದೆ ಬಿಜೆಪಿ ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡುತ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ರೂಪೇಶ್ ವಕ್ಫ್ ವಿಚಾರ ಸಾಕಷ್ಟು ಸದ್ದು ಮಾಡುತ್ತಾ ಇದೆ ರೈತರು ಬೀದಿಗಿಳಿದು ಹೋರಾಟ ಕೆಳದಿದ್ದಾರೆ ಈ ನಿಟ್ಟಿನಲ್ಲಿ ಬಿಜೆಪಿಯ ಹೋರಾಟ ಯಾವ ರೀತಿ ಇರುತ್ತೆ 4ನೇ ತಾರೀಕು ಹೋರಾಟ ಮಾಡೋದಕ್ಕೆ ಸಜ್ಜಾಗಿರೋದು ಸಚಿವ ಜಮೀರ್ ವಿರುದ್ಧ ಹಾಗಾಗಿ ಹೋರಾಟದ ರೂಪುರೇಷೆಗಳ ಬಗ್ಗೆ ಏನು ಹೇಳಿದ್ದಾರೆ ಬಿಜೆಪಿಗರು ಇಲ್ಲಿ ಪೂರ್ಣಿಮಾ ಯಾಕಂತ ಹೇಳಿದ್ರೆ ವಕ್ಫ್ ಸಂಬಂಧಪಟ್ಟಂತ ದೊಡ್ಡ ಮಟ್ಟಕ್ಕೆ ಹೋರಾಟವನ್ನ ಬೇರೆ ಬೇರೆ ಜಿಲ್ಲೆಗಳು ಮಾಡ್ತಾ ಇದೆ ಬಿಜಾಪುರದಲ್ಲಿ ಮೊದಲಿತ್ತು ವಿಜಯಪುರದ ನಂತರ ಬೇರೆ ಬೇರೆ ಜಿಲ್ಲೆಗಳು ಕೂಡ ಆಸ್ತಿಯನ್ನ ಕಬಳಿಸುವಂತ ಪ್ರಯತ್ನ ಆಗ್ತಾ ಇದೆ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ ಹೀಗಾಗಿ ರೈತರು ಕೂಡ ಆಕ್ರೋಶವನ್ನ ಹೊರಾಕ್ತಾ ಇದ್ದಾರೆ ಸರ್ಕಾರ ಒಂದು ಸ್ಪಷ್ಟನೆ ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಕೂಡ ರೈತರ ಜಮೀನನ್ನ ಒಫ್ಕೆ ಹಸ್ತಾಂತರ ಮಾಡೋದಿಲ್ಲ ಅದು ಖಾಸಗಿ ವ್ಯಕ್ತಿಗಳು ಒಫ್ಕೆ ಕೊಟ್ಟಿರತಕ್ಕಂತ ಜಾಗ ಆ ಜಾಗದಲ್ಲಿ ಸರ್ಕಾರದ ಯಾವುದೇ ರೀತಿಯಾಗಿ ಜಾಗವನ್ನು ಪಡ್ಕೊಳ್ಳೋದಿಲ್ಲ ಅದೇ ರೀತಿ ಹಿಂದೆ ಒಫ್ಕೆ ದಾನವಾಗಿ ಕೊಟ್ಟಂತ ಆಸ್ತಿಗಳನ್ನು ಮಾತ್ರ ಬಳಸುತ್ತಾರೆ ಒಟ್ಟು 11,000 ಎಕರೆ ಅಂತಾರೆ 11 ಎಕರೆ ಮಾತ್ರ ಆ ಜಾಗ ಇದೆ ಅಂತ ಹೇಳಿ ಇಲ್ಲಿ ಸರ್ಕಾರದ ಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ ಹೀಗಾಗಿ ಜಮೀರ್ ಅಹಮದ್ ಎಂಬಿ ಪಾಟೀಲ್ ಸೇರಿ ಎಲ್ಲರೂ ಕೂಡ ಒಂದೇ ಮಾತು ಹೇಳ್ತಾರೆ ರೈತರ ಭೂಮಿಯನ್ನ ಇಲ್ಲಿ ಕಬಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಆದರೆ ಬಿಜೆಪಿ ನಂಬೋದಿಲ್ಲ ಬೇರೆ ಬೇರೆ ಭಾಗ ಯಾಕಂತ ಹೇಳಿದ್ರೆ ರಾಯಚೂರು ಆಯಿತು ವಿಜಾಪುರ ಆಯಿತು ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಈ ರೀತಿಯಾಗಿ ಇರತಕ್ಕಂತ ಸಮಸ್ಯೆ ಕಾಣ್ತಾ ಇದೆ ರೈತರ ಜಮೀನಿನಲ್ಲಿ ವಕ್ಫ್ ಆಸ್ತಿ ಅಂತ ಹೇಳಿ ಬರೆಯಲಾಗ್ತಾ ಇದೆ ಪರಬಾರೆ ನಿಷೇಧಿಸಲಾಗಿದೆ ಅಂತ ಹೇಳಿ ಕೂಡ ಬರ್ತಾ ಇದೆ ಹೀಗಾಗಿ ಆ ಜಾಗವನ್ನು ಯಾರೂ ಕೂಡ ಸೇಲ್ ಮಾಡಬಾರದು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಕೂಡ ನಮೂದಿಸಲಾಗ್ತಾ ಇದೆ ಹೀಗಾಗಿ ಬಿಜೆಪಿ ಈ ಬಗ್ಗೆ ಹೋರಾಟವನ್ನು ಮಾಡ್ಲಿಕ್ಕೆ ಮುಂದಾಗಿದೆ ನವೆಂಬರ್ 4 ರಂದು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಹೋರಾಟವನ್ನು ಮಾಡೋದ ಮೂಲಕವಾಗಿ ಜಮೀರ್ ಅಹಮದ್ ರಾಜೀನಾಮೆ ಕೊಡಬೇಕು ತುಗ್ಲಕ್ ನೀತಿಯನ್ನು ಸರ್ಕಾರ ಮಾಡ್ತಾ ಇದೆ ಅಲ್ಪಸಂಖ್ಯಾತರ ಒಂದು ತುಷ್ಟೀಕರಣವನ್ನು ಮಾಡೋದ್ರ ಮೂಲಕವಾಗಿ ಇಲ್ಲಿ ಸರ್ಕಾರ ದ್ರೋಹವನ್ನು ಬಗಿತಾ ಇದೆ ಅಂತ ಹೇಳಿ ಆರೋಪಿಸಲಾಗ್ತಾ ಇದೆ ಈ ರೈತರ ಜಮೀನನ್ನು ಕೂಡ ಕಬಳಿಸುವಂತ ಪ್ರಯತ್ನಗಳಾಗ್ತಾ ಇದೆ ಇದೀಗ ಈ ಸಮಸ್ಯೆಯನ್ನು ಸಾಲ್ವ್ ಮಾಡೋದ ಕೆಲಸವನ್ನು ಮಾಡಬೇಕು ತಹಶೀಲ್ದಾರರಿಗೆ ವಜಾವನ್ನು ಮಾಡಬೇಕು ಅಂತ ಹೇಳಿ ಆಗ್ರಹಿಸಿಕೊಂಡು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದೆ ಈ ಮೂಲಕವಾಗಿ ಮಾಜಿ ಶಾಸಕರು ಶಾಸಕರೆಲ್ಲರಿಗೂ ಕೂಡ ಪತ್ರವನ್ನು ಬರೆದು ವಿಜೇಂದ್ರ ಅವರು ಆಗ್ರಹ ಮಾಡಿದ್ದು ನವೆಂಬರ್ 4 ರಂದು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಅದೇ ರೀತಿ ತಾಲೂಕು ಕೇಂದ್ರಗಳು ಹೋರಾಟ ಆಗಬೇಕು ಬೆಂಗಳೂರು ಮಹಾನಗರದಲ್ಲೂ ಕೂಡ ಹೋರಾಟ ಆಗಬೇಕು ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕರೆ ಕೊಟ್ಟಿದ್ದಾರೆ ಹೀಗಾಗಿ ಜಮೀರ್ ಅಹಮದ್ ರಾಜೀನಾಮೆ ಕೊಡಬೇಕು ಮತ್ತು ಈ ಸಮಸ್ಯೆನ ಬಗೆಹರಿಸಬೇಕು ಅಂತ ಹೇಳಿ ಎರಡು ಕಾರಣ ಇಟ್ಟು ಹೋರಾಟ ಮಾಡತಕ್ಕಂತ ಒಂದು ಪ್ಲಾನ್ ಅನ್ನು ಬಿಜೆಪಿ ಮಾಡ್ಕೊಂಡಿದೆ ಹೀಗಾಗಿ ಹೋರಾಟಕ್ಕೆ ದೊಡ್ಡ ಮಟ್ಟಕ್ಕೆ ಜನ ಶಕ್ತಿ ತುಂಬುತ್ತಾರಾ ಅಥವಾ ಯಾವ ರೀತಿ ಹೋರಾಟ ಆಗುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ ಸದ್ಯಕ್ಕೆ ದಿನಾಂಕ ನಿಶ್ಚಯಿಸಿ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಪೂರ್ಣಿಮಾ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ